पाकिस्तान अधिवेशन नड़ीत हईड्रामा कोने भानुवार मध्यरात्रि अंत्यगोंडितु। पाक प्रधानियागिद्द इम्रान खान विरुद्ध अविश्वास निर्णय कुरितु नडेद मतदान 175 मतगळ चलावणेयागिवे। ई पैकि 174 मतगळु अविश्वास निर्णय परवे बंदिदे। विश्वास मत तोरिसलु साध्यवागद इम्रान खान नेतृत्व पिटिई सरकार पतनवागिदे। इम्रान खान प्रधान हुद्देयन्न कळेदुकोंडिद्दारे। पाकिस्तान राष्ट्रीय असेंब्ली 174 संसद बेंबल पड़ेद शहबाज शरीफ पाक नूतन प्रधानियागि आय्केयागिद्दारे। इवरु इम्रान खान सरकारवन्न पतनगोळिसुवल्लि प्रमुख पात्र वहिसिदरु। यारु ई शहबाज शरीफ अंत नोडोदाद्रे शहबाज शरीफ पाकिस्तान मुस्लिम लीग नवाज न अध्यक्षरो। इवरो पाक माजी प्रधानी नवाज शरीफ अवर सहोदर। 2018 रिंद पाकिस्तान राष्ट्रीय असेंब्ली विरोध पक्ष नायकरागिद्दवरु। इवरु मूरु बारी पंजाब न मुख्यमंत्री आगिद्दारे। 1988 रल्ली पंजाब प्रांतीय असेंब्लीगे 90 रल्ली राष्ट्रीय असेंब्लीगे 93 ರಲ್ಲಿ ಪಂಜಾಬ್ ಅಸೆಂಬ್ಲಿಗೆ ಆಯ್ಕೆಯಾದವರು। 1999 ರಲ್ಲಿ ಮಿಲಿಟರಿ ದಂಗೆ ನಂತರ ಸರ್ಕಾರ ಉರುಳಿತು। ಆಗ ಶಹಬಾಜ್ ತನ್ನ ಕುಟುಂಬದೊಂದಿಗೆ ಸೌದಿ ಅರೇಬಿಯಾದಲ್ಲಿ ಗಡಿಪಾರು ಆಗಿದ್ರು। 2007 ರಲ್ಲಿ ಪಾಕಿಸ್ತಾನಕ್ಕೆ ಮರಳಿದ್ರು। 2008 ರಲ್ಲಿ ಅವರನ್ನು ಎರಡನೇ ಅವಧಿಗೆ ಪಂಜಾಬ್ನ ಸಿಎಂ ಆಗಿ ನೇಮಿಸಲಾಯಿತು। 2013 ರಲ್ಲಿ ಮೂರನೇ ಬಾರಿಗೆ ಪಂಜಾಬ್ನ ಸಿಎಂ ಆಗಿ ಆಯ್ಕೆಯಾದರು। ಇನ್ನ 2018 ರ ಚುನಾವಣೆಯ ನಂತರ ವಿರೋಧ ಪಕ್ಷದ ನಾಯಕರಾಗಿ ನಾಮ ನಿರ್ದೇಶನಗೊಂಡರು। ಇವರ ಮೇಲೆ ಅಕ್ರಮ ಹಣ ವರ್ಗಾವಣೆ ಆರೋಪವೂ ಕೂಡ ಇದೆ। ಸೆಪ್ಟೆಂಬರ್ 2020 ರಲ್ಲಿ ಎನ್ಎಬಿ ಲಾಹೋರ್ ಉಚ್ಚ ನ್ಯಾಯಾಲಯದಲ್ಲಿ ಶಹಬಾಜ್ ಅವರನ್ನು ಬಂಧಿಸಿತು। ಕಳೆದ ಏಪ್ರಿಲ್ ನಲ್ಲಿ ಲಾಹೋರ್ ಹೈಕೋರ್ಟ್ ಅಕ್ರಮ ಹಣ ವ್ಯವಹಾರ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿತು। ಇದೀಗ ಪಾಕಿಸ್ತಾನದ 23ನೇ ಪ್ರಧಾನಮಂತ್ರಿಯಾಗಿ ಶಹಬಾಜ್ ಶರೀಫ್ ನೇಮಕಗೊಂಡಿದ್ದಾರೆ। ಇನ್ನು ಇವರ ಸಹೋದರ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರನ್ನ ಪ್ರೆಸಿಡೆಂಟ್ ಮಾಡುವ ಲಕ್ಷಣಗಳು ಕಂಡುಬರ್ತಾ ಇದೆ। ಪಾಕಿಸ್ತಾನದ ರಾಜಕೀಯದಲ್ಲಿ ಯಾವೊಬ್ಬ ಪ್ರಧಾನಿ ಕೂಡ ಪೂರ್ಣ ಅವಧಿ ಪೂರೈಸಿಲ್ಲ ಎಂಬ ಸಾಲಿಗೆ ಇದೀಗ ಪಾಕಿಸ್ತಾನದ ಮಾಜಿ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಕೂಡ ಸೇರಿದ್ದಾರೆ। ಆ ಮೂಲಕ ಪಾಕ್ನ ರಾಜಕೀಯ ಇತಿಹಾಸ ಮತ್ತೆ ಮರುಕಳಿಸಿದೆ। ಇಲ್ಲಿ ಇನ್ನೊಂದು ಅಂಶ ಗಮನಿಸಬೇಕು, ಅದೇನೆಂದರೆ ವಿಶ್ವಾಸ ಕಳೆದುಕೊಂಡು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ ಮೊದಲಿಕ ಎಂಬ ಪಟ್ಟವನ್ನ ಇಮ್ರಾನ್ ಖಾನ್ ಪಡೆದುಕೊಂಡಿದ್ದಾರೆ। ಪಾಕಿಸ್ತಾನದಲ್ಲಿಯೂ ಭಾರತದಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ, ಆದರೆ ಅಲ್ಲಿಯ ಪ್ರಜಾಪ್ರಭುತ್ವವನ್ನ ಸೋ ಕಾಲ್ಡ್ ಅಂತ ಹೇಳಬಹುದು। ಯಾಕಂದ್ರೆ ಅಲ್ಲಿ ಜನರಿಂದ ಆಯ್ಕೆಯಾದ ಪ್ರಧಾನಿ ಅಧಿಕಾರವನ್ನ ಚಲಾಯಿಸಿದ್ರೂ ಕೂಡ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥರಾಗಿರುವವರೇ ಅಲ್ಲಿ ಪರೋಕ್ಷವಾಗಿ ಅಧಿಕಾರ ಚಲಾಯಿಸುತ್ತಾರೆ। ಆಗಸ್ಟ್ 14, 1947 ರಂದು ಸ್ವತಂತ್ರವಾದ ಪಾಕಿಸ್ತಾನ ಅಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ 1947 ರಿಂದ 2022 ರವರೆಗೆ ಒಟ್ಟು 22 ಪ್ರಧಾನಿಗಳನ್ನು ಕಂಡಿದೆ। ವಿಪರ್ಯಾಸ ಅಂದ್ರೆ ಆ ಪೈಕಿ ಯಾವೊಬ್ಬ ಪ್ರಧಾನಿ ಕೂಡ 5 ವರ್ಷ ಸಂಪೂರ್ಣ ಆಡಳಿತವನ್ನು ನಡೆಸಿಲ್ಲ। ಪ್ರಥಮ ಪ್ರಧಾನಿಯಾಗಿದ್ದ ಲಿಯಾಕತ್ ಅಲಿ ಖಾನ್ ರನ್ನ 1951 ರ ಅಕ್ಟೋಬರ್ 16 ರಂದು ಹತ್ಯೆ ಮಾಡಲಾಯಿತು। ಲಿಯಾಕತ್ ಅಲಿ ಖಾನ್ ನಂತರ ಬಂದ 7 ಪ್ರಧಾನಿಗಳು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರು। ಸರ್ ಕವಾಜಾ ನಜೀಮುದ್ದೀನ್, ಮೊಹಮ್ಮದ್ ಅಲಿ ಬೋಗ್ರಾ, ಚೌಧರಿ ಮೊಹಮ್ಮದ್ ಅಲಿ ಸೇರಿದಂತೆ 7 ಪ್ರಧಾನಿಗಳು ರಾಜೀನಾಮೆ ನೀಡಿ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ। ಪಾಕ್ನ 5 ಪ್ರಧಾನಿಗಳು ವಜಾಗೊಂಡಿದ್ದಾರೆ। 4 ಸರ್ಕಾರಗಳು ಮಿಲಿಟರಿ ದಂಗೆಗಳ ಮೂಲಕ ಪತನಗೊಂಡಿವೆ।
ನವಾಜ್ ಶರೀಫ್ ಹಾಗೆ ಯೂಸುಫ್ ರಾಜಾ ಗಿಲಾನಿ ಈ ಇಬ್ರು ಸುಪ್ರೀಂ ಕೋರ್ಟ್ ನಿಂದ ಶಿಕ್ಷೆಗೆ ಗುರಿಯಾಗುತ್ತಾರೆ ಈ ಕಾರಣದಿಂದ ಇವರು ಸಹ ಅಧಿಕಾರ ಪೂರ್ಣಗೊಳಿಸಲು ಆಗಲ್ಲ ಶೌಕತ್ ಅಜೀಜ್ ರಾಜಾ ಪರ್ವೇಜ್ ಅಶ್ರಫ್ ಮತ್ತು ಶಾಹಿದ್ ಕಾಖನ್ ಅಬ್ಬಾಸಿ ಅವರು ಚುನಾಯಿತ ರಾಷ್ಟ್ರೀಯ ಅಸೆಂಬ್ಲಿಯ ಪೂರ್ಣಾವಧಿಯ ನಂತರವೇ ಪ್ರಧಾನಿ ಹುದ್ದೆಯನ್ನು ತ್ಯಜಿಸಿದವರಾಗಿದ್ದರು ಆದರೆ ಇವರು ಬೇರೆ ಬೇರೆ ಕಾರಣಗಳಿಗೆ ಖಾಲಿ ಇದ್ದ ಪ್ರಧಾನಿ ಸ್ಥಾನವನ್ನ ಅಲಂಕರಿಸಿದರು ಈ ಪೈಕಿ ಪಾಕಿಸ್ತಾನದ ದೀರ್ಘಾವಧಿಗೆ ಪ್ರಧಾನಿಯಾಗಿ ಅಧಿಕಾರ ನಡೆಸಿದವರು ನವಾಜ್ ಶರೀಫ್ ಅಂದ್ರೆ ಪ್ರಧಾನಿ ಹುದ್ದೆಯನ್ನ ಪೂರ್ಣಾವಧಿ ಪೂರೈಸಿದ್ದಾರೆ ಅಂತ ಅಲ್ಲ ಎರಡಕ್ಕಿಂತ ಹೆಚ್ಚು ಬಾರಿ ಇವರು ಪ್ರಧಾನಿಯಾಗಿದ್ದವರು ಈ ಎಲ್ಲಾ ಅವಧಿ ಸೇರಿ ಇತರೆ ಪ್ರಧಾನಿಗಳಿಗಿಂತ ಹೆಚ್ಚು ಕಾಲ ಪ್ರಧಾನಿ ಕಾರ್ಯಾಲಯದಲ್ಲಿ ಇದ್ದವರು ಇದೀಗ ಇಮ್ರಾನ್ ಖಾನ್ ಕೂಡ ಪೂರ್ಣಾವಧಿ ಪೂರೈಸದ ಸಾಲಿಗೆ ಸೇರಿದ್ದಾರೆ ಇವರು 3 ವರ್ಷ 235 ದಿನಗಳ ಕಾಲ ಪ್ರಧಾನಿಯಾಗಿದ್ದರು ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಲ್ವಾ ವೀಕ್ಷಕರೇ ಹಾಗಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ